ಡಾಲ್ಫಿನ್ ಮತ್ತು ಅದರ ತಾಯಿಗೆ ಒಂದು ಪುಟ್ಟ ಮಗು ಸಿಗುತ್ತೆ. ಅವರು ಆ ಮಗುವನ್ನು ಕರ್ಕೊಂಡು ತಮ್ಮ ರಾಜನಾದ ಆಮೆಯ ಬಳಿ ಹೋಗ್ತಾರೆ. ಮಗುವಿನ ಮುಗ್ಧತೆಯನ್ನು ನೋಡಿ ರಾಜ ಆಮೆ ಅದನ್ನ ತನ್ನ ಬಳಿ ಇಟ್ಟುಕೊಳ್ಳಲು ಒಪ್ಪಿಕೊಳ್ಳುತ್ತೆ. ಕಾಲ ಕಳೀತಾ ಇದ್ದ ಹಾಗೆ ಅವರಿಬ್ಬರು ದೊಡ್ಡವರಾಗ್ತಾರೆ. ಆದರೆ ಡಾಲ್ಫಿನ್ಗೆ ಅನಿಸುತ್ತೆ ತನ್ನ ತಾಯಿ ನನಗಿಂತ ಆ ಮಗುವನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ. ಡಾಲ್ಫಿನ್ ತುಂಬಾನೇ ಬೇಜಾರಾಗುತ್ತೆ. ಆದರೆ ಒಂದಿನ ಡಾಲ್ಫಿನ್, ನೀನು ನಮಗೆ ಒಂದು ಅಡಗಿನಲ್ಲಿ ಸಿಕ್ಕೆ. ನೀನು ನಮ್ಮ ತರಹ ಡಾಲ್ಫಿನ್ ಅಲ್ಲ, ಆಮೆ ಕೂಡ ಅಲ್ಲ, ನೀನು ಕೇವಲ ಒಂದು ಮನುಷ್ಯ ಎಂದು ಸತ್ಯವನ್ನ ಹೇಳುತ್ತೆ. ಈ ಮಾತನ್ನ ಕೇಳಿ ಆ ಹುಡುಗನ ಮನಸ್ಸಿಗೆ ಬೇಜಾರಾಗಿ ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗೆ ತನ್ನನ್ನ ಆ ಅಡಗಿನ ಬಳಿ ಕರೆದುಕೊಂಡು ಹೋಗು ಅಂತ ಕೇಳಿಕೊಳ್ತಾನೆ. ತುಂಬಾನೇ ಬೇಡಿಕೊಂಡಾಗ ಅದು ಹುಡುಗನ ಮಾತಿಗೆ ಒಪ್ಪಿಕೊಳ್ಳುತ್ತೆ. ಇಬ್ರು ಅಲ್ಲಿಗೆ ಹೋಗಿ ತಲುಪ್ತಾರೆ. ಹುಡುಗ ಅಡಗಿನ ಒಳಗಡೆ ಹೋಗಲು ಅದರ ಬಾಗಿಲನ್ನು ತೆರೆತಾನೆ. ಆಗ ಇಬ್ಬರು ಅದರ ಒಳಗಡೆ ಹೋಗ್ತಾರೆ. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರ ಒಂದು ತಪ್ಪಿನಿಂದ ಹಲವು ವರ್ಷಗಳಿಂದ ಅಡಗಿನಲ್ಲಿ ಸಿಕ್ಕಿಕೊಂಡಿದ್ದ ಆಕ್ಟೋಪಸ್ ಅದರಿಂದ ಹೊರಗಡೆ ಬರುತ್ತೆ ಅಂತ. ಆ ವಿಷಯ ಅವರಿಗೆ ಗೊತ್ತೇ ಆಗಲ್ಲ. ಆಗ ಹುಡುಗನಿಗೆ ಒಂದು ಲಾಕೆಟ್ ಸಿಗುತ್ತೆ. ಹುಡುಗ ಅದರಲ್ಲಿ ಇರುವ ಫೋಟೋ ನೋಡಿ ಅದನ್ನ ತನ್ನ ತಾಯಿ ಅನ್ಕೊಂಡು ಇಟ್ಟುಕೊಳ್ತಾನೆ. ಆಗ ಅಲ್ಲಿ ಅವರಿಗೆ ಮಿನುಗುವ ತಿನಿಸು ಸಿಗುತ್ತೆ. ಅದನ್ನ ತಿಂದು ಅವರಿಬ್ಬರು ನಶೆಯಲ್ಲಿ ತೇಲಾಟ ಇರ್ತಾರೆ. ಆದರೆ ಅಡಗಿನ ಒಳಗಡೆ ಹೋದ ವಿಷಯ ಡಾಲ್ಫಿನ್ ತಾಯಿಗೆ ತಿಳಿಯುತ್ತೆ. ಮುಂದೆ ಡಾಲ್ಫಿನ್ ತಾಯಿ ಏನ್ ಹೇಳ್ತಾಳೆ ಅಂತ ನೋಡಬೇಕು ಅಂದ್ರೆ ಪಾಟ್ರಿ ಅಂತ.